ಡಿಸ್ಕ್ವಾಲಿಫೈ ಮಾಡಿ ಅಂತ ಸಂದರ್ಭದಲ್ಲಿ ರಿಯಾಕಿ ಹೋರಾಟವನ್ನು ಮಾಡಿ ಅವರನ್ನು ಮತ್ತೆ ಪುನಃ ಅದೇ ಹುದ್ದೆಗೆ ತರುವಂತ ಕೆಲಸ ಮಾಡಿದ್ರು. ಹಾಗೆ ಎಷ್ಟೋ ಮ್ಯಾನೇಜರ್ಗಳು ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಅಂಥವರನ್ನು ನಮ್ಮ ಲಿಯಾಫಿ ವರ್ಗಾವಣೆಯನ್ನು ಕೂಡ ಮಾಡಿದೆ. ಲಿಯಾಫಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಈಗ ಒಂದು 10-12 ವರ್ಷದ ಹಿಂದೆ ಲಿಯಾಫಿಯನ್ನು ಲಿಯಾಫಿಯ ಅಧ್ಯಕ್ಷರನ್ನು ನಮ್ಮ ಈ ಹಣಕಾಸು ಸಚಿವರೊಂದಿಗೆ ಕೂರಿಸ್ಕೊಂಡು ಮೀಟಿಂಗನ್ನು ಮಾಡ್ತಾ ಇರಲಿಲ್ಲ. 2009 ನಂತರ ನಮ್ಮ ಲಿಯಾಫಿಯ ಅಧ್ಯಕ್ಷರನ್ನು ಈಗ ಏನು ಮಾಜಿ ಅಧ್ಯಕ್ಷರಿದ್ದಾರೆ ಬಿ ಎಸ್ ಚಾರಿ ಅವರು, ಅವರನ್ನು ಪ್ರತಿ ಸಾರಿ ಹಣಕಾಸು ಸಂಸ್ಥೆ ನಮ್ಮ ಎಲ್ ಐ ಸಿಗೆ ಸಂಬಂಧಪಟ್ಟ ಹಾಗೆ ಮೀಟಿಂಗನ್ನು ಮಾಡುವಾಗ ಅವರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಅವರ ಸಮಸ್ಯೆಗಳನ್ನು ಕೇಳ್ತಾ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡುತ್ತೆ. ಯಾಕೆ ಅಂತೇಳಿದ್ರೆ ನಮಗೆ ಹಿಂದೆ ಇದ್ದಿದ್ದು ಕೇವಲ 1 ಲಕ್ಷ ಗ್ರಾಚ್ಯುಟಿ, ಇವತ್ತು 3 ಲಕ್ಷ ಆಗಿದೆ. ನಮಗೆ ಹಿಂದೆ ಇದ್ದಂತಹ ಏನು ಗ್ರೂಪ್ ಇನ್ಸೂರೆನ್ಸ್ ಇತ್ತು ಬರೀ ಕೇವಲ 4 ಲಕ್ಷ ಇತ್ತು. ನಾವು ಅದನ್ನು ಇವತ್ತು ಹೋರಾಟ ಮಾಡಿ 12 ಲಕ್ಷಕ್ಕೆ ತಂದು ನಿಲ್ಲಿಸಿದ್ದೇವೆ. ಇವತ್ತು ನಾವು ಕಳೆದ ತಿಂಗಳಿಗೆ ಈಗಾಗಲೇ ಗೊತ್ತಿರುವಂತೆ 6,000 ರೂಪಾಯಿಯನ್ನು ನಿಮ್ಗೆ ಕಟ್ ಮಾಡಿದ್ದಾರೆ ಒಂದು ವರ್ಷದ ಇದನ್ನು. ಮತ್ತು ಕೆಲವರಿಗೆ ನಾನು ಎಲ್ಲರಿಗೆ ಕೂಡ ವಾಟ್ಸಪ್ಗೆ ಕೂಡ ಹಾಕಿದ್ದೀನಿ, ಯಾರಿಗೆ ಸರಿಯಾದಂತಹ ಕಮಿಷನ್ ಸಿಕ್ಕಿಲ್ವೋ ಅಂಥ ಸಂದರ್ಭದಲ್ಲಿ ಅವರು ಕ್ಯಾಶನ್ನು ಕಟ್ಟುವಂಥ 2 ಅವಧಿಯನ್ನು ಇವತ್ತು ನಮ್ಮ ಲಿಯಾಫಿಯವರು ಕೇಂದ್ರದಲ್ಲಿ ಮಾತಾಡಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನೀವು ಯಾರು ನೀವು ಗ್ರೂಪ್ ಇನ್ಶೂರೆನ್ಸನ್ನು ಕಟ್ಟಲಿಲ್ವೋ ದಯವಿಟ್ಟು ಅನಂತೇಶ್ ಸರ್ ಹತ್ರ ಹೋಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟರೆ ನಿಮಗೊಂದು ಚೀಟಿಯನ್ನು ಕೊಡ್ತಾರೆ, ನೀವು ಅದನ್ನು ಕ್ಯಾಶ್ ಕೌಂಟ್ರಲ್ಲಿ ಕಟ್ಟಿ ನಿಮ್ಮ ಗ್ರೂಪ್ ಇನ್ಶೂರೆನ್ಸನ್ನು ಉಳಿಸ್ಕೊಳ್ಳಿ. ಇವತ್ತು ನಾವು ಗ್ರೂಪ್ ಇನ್ಶೂರೆನ್ಸ್ನ 20 ಲಕ್ಷವನ್ನು ಕೇಳ್ತಾ ಇದ್ದೇವೆ. ಯಾಕೆ ಅಂತೇಳಿದ್ರೆ ಗ್ರ್ಯಾಚ್ಯುಟಿ ನಾವು ಬೇರೆ ಇಲಾಖೆಗೆ ಹೋಲಿಸ್ಕೊಂಡ್ರೆ ನಮ್ಮದು ಬಹಳ ತುಂಬ ಕಡಿಮೆ ಆಯಿತು. ಎಲ್ರಿಗೂ ಕೂಡ 3 ಲಕ್ಷವನ್ನು ಕೊಡೋದಿಲ್ಲ, ಅದರಲ್ಲಿ ಕೆಲವು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕೆಲವು ವರ್ಷಗಳ ಪ್ರೀಮಿಯಮನ್ನು ನಾವು ಏನು ಕಮಿಷನ್ ಅಂತ ತಗೊಂಡಿರ್ತೀವಿ ಆ ಕಮಿಷನ್ ಆಧಾರದ ಮೇಲೆ ನಿಮಗೆ ಗ್ರ್ಯಾಚ್ಯುಟಿಯನ್ನು ಕೊಡ್ತಾರೆ. ಅದಕ್ಕೆ ಇವತ್ತು ನಾವು ಸರ್ಕಾರದವರು ಸುಮಾರು 15-20 ಲಕ್ಷ ಗ್ರ್ಯಾಚ್ಯುಟಿಯನ್ನು ತಗೊಳ್ತಾ ಇದ್ದಾರೆ, ಆದರೆ ನಾವು ಕೂಡ ಇವತ್ತು 20 ಲಕ್ಷ ಗ್ರ್ಯಾಚ್ಯುಟಿಯನ್ನು ಕೇಳ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಾವು ಬರೀ ಹೋರಾಟಕ್ಕೆ ಸೀಮಿತದ ಜೊತೆಗೆ ನಮ್ಮ ಕೆಲಸವನ್ನು ಕೂಡ ಚೆನ್ನಾಗಿ ಮಾಡಬೇಕು, ನಮ್ಮ ಏಜೆನ್ಸಿಯನ್ನು ಕೂಡ ಚೆನ್ನಾಗಿ ಮಾಡಬೇಕು, ನಾವು ಬಿಸ್ನೆಸ್ಸನ್ನು ಕೂಡ ಚೆನ್ನಾಗಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ